ಸರ್, ನಾವು ನಮ್ಮ ಯುವಕರು ಸರ್, ಫಾರ್ ಎಕ್ಸಾಂಪಲ್ ನಾವೇನಾದರೂ ಇದಾದರೆ ನನ್ನ ಸ್ನೇಹಿತ ತಪ್ಪು ಮಾಡಿದ ಅಂತ ಗೊತ್ತಿರುತ್ತೆ, ಆದರೂ ನಾವು ಅವನ ಜೊತೆ ನಿಂತಿರ್ತೀವಿ. ನಾನು ಸುಮಾರು ಸಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾರೆ, ಒಳ್ಳೆಯ ಸ್ನೇಹಿತ ಯಾರು, ನಾನು ತಪ್ಪು ಮಾಡಿದ್ರು ನನ್ನ ಜೊತೆ ನಿಂತ್ಕೊಳ್ಳೋನು ಒಳ್ಳೆಯ ಸ್ನೇಹಿತ ಅಂತ. ಇದು ಇದೊಂಥರ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಸರ್. ಏನಕ್ಕಂದರೆ ನಮಗೆ ಒಂದು ಕಡೆ ನನ್ನ ಸ್ನೇಹಿತ ತಪ್ಪು ಮಾಡಿದಾಗ ನಾನು ನನ್ನ ಸ್ನೇಹಿತ ತಪ್ಪು ಮಾಡಿದ್ದು ಮತ್ತು ಇನ್ನೊಬ್ಬ ತಪ್ಪು ಮಾಡಿದ್ದು ಎರಡೂ ತಪ್ಪು ಒಂದೇ ಇದ್ದಾಗ ನಾನು ಸಮದರ್ಶಿಯಾಗಿ ಅದನ್ನು ಹೇಗೆ ನೋಡಬೇಕು? ಬಹಳ ಒಳ್ಳೆಯ ಪ್ರಶ್ನೆ ಇದೆ. ಈ ಎಲ್ಲಿವರೆಗೂ ನನ್ನ ಸ್ನೇಹಿತ ಅಂತ ಬರುತ್ತೋ ಅವನ ತಪ್ಪು ಕಾಣಿಸಲ್ಲ. ಇನ್ನೊಬ್ಬನ ಸ್ನೇಹಿತ ಅಲ್ಲದೆ ಹೋದವನು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದಾಗಿ ಕಾಣುತ್ತೆ. ಈ ಸಣ್ಣದು ದೊಡ್ಡದು ಆಗೋದು ಹೇಗೆ ಅಂದ್ರೆ ಅಂತ ಹೇಳ್ತೀನಿ. ಸಣ್ಣ ಧೂಳಿ ಕಣ ಇದೆ, ಕಣ್ಣಿಗೆ ಕಾಣಿಸಲ್ಲ. ಅದು ಮೈಕ್ರೋಸ್ಕೋಪ್ ಕೆಳಗಿಟ್ರೆ ದೊಡ್ಡದಾಗಿ ಕಾಣಿಸುತ್ತೆ, ಇನ್ನು ಟೆಲಿಸ್ಕೋಪ್ ಕೆಳಗಿಟ್ಟು ದೊಡ್ಡದಾಗಿ ಕಾಣಿಸುತ್ತೆ. ಆ ವಸ್ತು ದೊಡ್ಡದಾಗಲಿಲ್ಲ, ಉಪಕರಣ ದೊಡ್ಡದಾಯ್ತು, ನೋಡುವ ದೃಷ್ಟಿ ದೊಡ್ಡದಾಯ್ತು. ಉಪಕರಣ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ತಗೊಂಡು ದೊಡ್ಡದು ಕಾಣಿಸ್ತದೆ, ದೂರದ ನಕ್ಷತ್ರ ಕೂಡ ಹತ್ತಿರ ಬಂದಂಗೆ ಕಾಣಿಸುತ್ತೆ. ಹಾಗೆ ಮೋಹ ಮಮತೆಗಳು ಆ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ ನಿಮ್ಮ ದೃಷ್ಟಿಯ ನೋಡ್ತೀರಿ. ಆ ದೃಷ್ಟಿಗಳನ್ನು ಮ್ಯಾಗ್ನಿಫೈ ಆದರೂ ಮಾಡ್ತಾವೆ, ಸಣ್ಣದಾದರೂ ಮಾಡ್ತವೆ. ಈಗ ದುರ್ಯೋಧನ ಮಾಡಿದಿಷ್ಟು ತಪ್ಪಿತ್ತಲ್ಲ, ಯುಧಿಷ್ಠಿರ ಏನು ಧೃತರಾಷ್ಟ್ರ ಏನು ಹೇಳಿದ ಬಿಡಿ, ಆ ನ್ಯಾಚುರಲ್. ಅದು ರಾಜಕುಮಾರ ತಾನೆ, ರಾಜ ಆಗ್ಬೇಕಂತ ಆಸೆ ಇರೋ ತಪ್ಪಲ್ವಾ, ನನ್ನ ಮಗ ಅಲ್ವಾ ಅವನು ಅಂತ ಅನ್ನಿಸ್ತು. ಆದರೆ ಪಾಂಡವರು ಮಾಡಿದ ತಪ್ಪು ಅನಿಸುತ್ತೆ. ಕಾರಣ ಇಷ್ಟೇ, ಮೋಹ ಮಮತೆಯಿಂದಾಗಿ ತಪ್ಪು ಕಾಣಿಸುತ್ತೆ ಅಥವಾ ಕಾಣಿಸಲ್ಲ. ಅದಕ್ಕೆ ಹೇಳ್ತಾನೆ, ಎಲ್ಲಿವರೆಗೂ ಮೋಹ ಮಮತೆಗಳು ನಮ್ಮನ್ನು ಕಾಡ್ತಾವೋ ಅಲ್ಲಿವರೆಗೂ ಸಮದರ್ಶಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಶ್ನೆ ಕೇಳಿದ್ರಿ, ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಲ್ಲೋರು ಸ್ನೇಹಿತರು ಅಂತ, ಅವಾಗೇನಾಗುತ್ತೆ ಗೊತ್ತಾ ಅನಿಲ್? ನನಗನ್ಸು ಮಟ್ಟಿಗೆ ಅವನು ತಪ್ಪು ಮಾಡ್ತಾನೇ ಇರ್ತಾನೆ. ಸ್ನೇಹಿತ ಅಂತ ಅವನ ಜೊತೆಗಿರೋದಾದರೆ ನೀವು ಸ್ನೇಹಿತರಾಗಿ ಅಲ್ಲ, ಅವನು ಮಾಡ್ತಿರುವಂಥ ಅಪರಾಧಗಳಿಗೆ ನೀವು ಪಾರ್ಟಿ ಆಗ್ತೀರಿ, ನಿಮ್ಗೆ ಗೊತ್ತಿಲ್ಲದಂಗೆ ಆಗ್ಬಿಡ್ತೀರಿ ಪಾರ್ಟಿ. ಕರ್ಣ ಆಗಲಿಲ್ವಾ ದುರ್ಯೋಧನ ಜೊತೆಗೆ ಹೋಗಿ? ಒಂದು ಮಾತು ಬರ್ತದೆ ಅಕ್ಕನಿಲ್, ಭಾಳ ಚಂದ ಬರ್ತದೆ ಇದು. ಕೃಷ್ಣ ಮತ್ತು ಕರ್ಣ ಮಾತಾಡ್ತಾರೆ. ಮಾತಾಡಿದ ಕರ್ಣ ಹೇಳ್ತಾನೆ, ಕೃಷ್ಣ ನನ್ನ ಕಷ್ಟ ನಿನಗೇನು ಗೊತ್ತು, ನಿನಗೇನು ಗೊತ್ತು ನನ್ನ ಕಷ್ಟ. ಹುಟ್ಟಿದ ತಕ್ಷಣ ನನ್ನ ತಾಯಿ ತೆಗೆದು ನದಿಗೆ ಹಾಕ್ಬಿಟ್ಲು, ರಾಜಕುಮಾರ ಆಗಿ ರಾಜ ಆಗಬೇಕಾದಂಥವ್ ನಾನು ಎಲ್ಲೋ ಸಾರಥಿ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟೆ, ಯಾವ ಗುರುಗಳು ತಗೊಳ್ಳಿಲ್ಲ, ಗುರುಗಳು ಶಾಪ ಕೊಟ್ಟರು ನನಗೆ, ಭೀಷ್ಮರು ಶಾಪ ಕೊಟ್ಟರು. ಆಮೇಲೆ ಕೊನೆಗೆ ಬಂದು ಯುದ್ಧಕ್ಕೆ ಹೋದರೆ ನೆಲ ಕುಸಿತು, ನನಗೆ ಎಷ್ಟು ಅನ್ಯಾಯ ಹೋಯ್ತಾ, ಕವಚಗಳನ್ನು ತೊಗೊಂಡ್ಬಿಟ್ರು ಎಲ್ಲ ಕಿತ್ಕೊಂಡ್ರು, ನನ್ನಷ್ಟು ಅನ್ಯಾಯ ಯಾರಿಗೂ ಆಗಿಲ್ಲ ಅಂತ. ಅವಾಗ ಕೃಷ್ಣ ಹೇಳ್ತಾನೆ, ಸುಮ್ಮನಿರಪ್ಪ, ನಿನ್ನ ಮಾತು ಕೇಳಿದ್ರೆ ಬೇಕಾದಷ್ಟು, ನಾನು ನನ್ಗೆ ಗೊತ್ತಾ ನೀನು ಹಣೆ ಬರ, ಮಧ್ಯರಾತ್ರಿ ಹುಟ್ಟಿದ್ದೆ ನಾನು. ಹುಟ್ಟಿದ ತಕ್ಷಣ ನಮ್ಮ ತಾಯಿ ಮುಖ ಕೂಡ ನೋಡೋಕ್ಕಾಗಿಲ್ಲ ನನಗೆ, ಬುಟ್ಟಿಯಲ್ಲಿ ಇಟ್ಕೊಂಡು ನಮ್ಮಪ್ಪ ಯಮುನಾ ನದಿ ದಾಟಿ ಅಲ್ಲಿ ಹೋಗಿ ಗೊಲ್ಲರ ಮನೇಲಿ ಇಟ್ಟು ಬಂದ. ನೀನು ಸಾರಥಿ ಮನೆಯಲ್ಲಾದರೂ ಇದ್ದೆ, ಕುದುರೆ ಸರತಥ ಬಿಲ್ಲು ಬಾಣ ನೋಡಾರು ನೋಡ್ತಿದ್ದೆ. ನಾನು ಬೆಳೆದದ್ದ ಗೊಲ್ಲ ಗೊಲ್ತಿಯರ ಜೊತೆ ಬೆಳೆದದ್ದು, ಬರೀ ಕುಣದಾಡದ್ದು ಇದೆ ಎಂಡೆ ಮೇಲೆ, ಶಾಲೆಗೆ ಹೋಗಿಲ್ಲ ನಾನು. ನೀ ರಾಜ ಆದರೂ ಆದಿಯಲ್ಲೋ ಅಂಗರಾಜ ಅಂತ ಮಾಡಿದೆ ನಿನ್ನ, ನಾನು ಎಂದೂ ರಾಜ ಆಗಲಿಲ್ಲ. ಆದರೆ ಜನ ನಾನು ದೊಡ್ಡವನು ಅಂತ ಗೌರವಿಸ್ತಾರೆ, ನಿನ್ನನ್ನು ಖಳನಾಯಕ ಅಂತಾರೆ. ಯಾಕೆ ಗೊತ್ತಾ? ಭಾಳ ಸಿಂಪಲ್ ಆಗಿರೋದು, ಅದು ಹೇಳಬೇಕು ನಾನು. ನೀನು ಮಾಡ್ಕೊಂಡಂಥ ಆಯ್ಕೆಗಳಿಂದಾಗಿ ಹೆಂಗಾದ, ನೀನು ಹುಡುಕಾಡಿ ದುರ್ಯೋಧನನ ಕಡೆ ಹೋದಿ, ಅವನು ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ದು ಅವನ ಕಡೆ ಸೇರಿಕೊಂಡೆ. ನಾನು ಧರ್ಮರಾಜನ ಯಾಕೆ ಹಿಡ್ಕೊಂಡೆ, ಅವನು ನ್ಯಾಯ ಇದೆ ಒಂದು ಕಡೆ ಅಂತ. ಎಲ್ಲಿವರೆಗೂ ನೀವು ನ್ಯಾಯವನ್ನು ಆರಿಸಿಕೊಂಡು ಹೋಗ್ತಿರೋ ನೀವು ದೊಡ್ಡವರಾಗ್ತೀರಿ, ಅನ್ಯಾಯವನ್ನೇ ಹುಡ್ಕೊಂಡು ಹೋದರೆ ನೀವು ಕೆಟ್ಟವರಾಗ್ತೀರಿ. ಸ್ನೇಹಿತ ಅಂತ ಅವನು ಅನ್ಯಾಯ ಜೊತೆಗೆ ಹೋದರೆ ನೀವು ಕೂಡ ಅನ್ಯಾಯದಲ್ಲಿ ಭಾಗಿಯಾಗ್ತೀರಿ. ನಿಜವಾಗ ಸ್ನೇಹಿತ ಏನು ಮಾಡಬೇಕು ಅವಾಗ? ನೋಡಪ್ಪ ಇದು ತಪ್ಪಿದೆ. ನಿಜವಾದ ಪ್ರಾಮಾಣಿಕ ಸ್ನೇಹಿತ ಆದರೆ ತಪ್ಪು ದಾರಿಗೆ ಹೋಗ್ತಿರೋ ಸ್ನೇಹಿತನ ತಿದ್ದೋದಕ್ಕೆ ಪ್ರಯತ್ನ ಮಾಡಬೇಕು. ತಿದ್ದದೆ ಅವನ ಜೊತೆಗೆ ಇದ್ಕೊಂಡ್ಬಿಟ್ಟು ಸ್ನೇಹಿತ ಇದ್ದಾನಲ್ಲಪ್ಪ ಅವನ ಜೊತೆಗೆ ಇರಬೇಕಲ್ವಾ, ಅವನ ಹೆಂಗೆ ಬಿಡೋಕ್ಕಾಗತ್ತೆ ಅಂದಾಗ ನಮ್ಮ ಹಣೆಬಾರ ಕರ್ಣನ ಹಣೆಬಾರ ಆಗ್ತದೆ. ಬಟ್ ಅದಕ್ಕೆ ನಾವು ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸರ್. ನಾವು ಇರುತ್ತಲ್ಲ ಏನಂತೀವಿ, ಅರೆ ಅವನಿಗೆ ಅನ್ಯಾಯ ಆಗಿದೆ. ನಾವು ಎಷ್ಟೋ ಸಲ ತಮಗೆ ಅನ್ಯಾಯ ಆದ ನಮಗೆ ಅನ್ಯಾಯ ಆದಾಗ ನಾವೇನು ಅದಕ್ಕೆ ರಿಯಾಕ್ಷನ್ ಮಾಡ್ತೀವಲ್ಲ, ಅದು ಯಾವುದನ್ನು ನಾವು ನ್ಯಾಯದ ತಕ್ಕಡಿಯಲ್ಲಿ ಹಾಕೋದೇ ಇಲ್ಲ. ನನಗೆ ಅನ್ಯಾಯ ಆಗಿದೆ, ನಾನು ಅದಕ್ಕೆ ಮಾಡ್ತಾ ಇದ್ದೀನಿ, ನನಗೆ ಹಿಂಗೆ ಮಾಡಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ ರಿಯಾಕ್ಷನ್ ನಾವು ಮಾಡುವಾಗ ಅದ್ರಲ್ಲಿ ಸರಿ ತಪ್ಪು ಎಲ್ಲ ಬರೋದೇ ಇಲ್ಲ. ನನಗೆ ಯಾರಾದರೂ ಒಬ್ರು ಬಂದು, ಏಯ್ ನೀನು ನಂದು ಒಳ್ಳೆ ಫ್ರೆಂಡ್ ಅಲ್ವ, ನನಗೆ ಅವ್ನು ಹೊಡೆದ ನೋಡು ಬಾ ಹೋಗಿ ಹೊಡಿಯೋಣ ಅಂತ, ನಾನು ಅವನ ಹತ್ರ ನಿಮಗೇನು ಕೊಡ್ದ ಅಂತ ಕೇಳೋದೇ ಇಲ್ಲ ಸರ್. ಇವನೇನು ಮಾಡ ಅಂತ ನನಗೆ ಬೇಡ ಬೇಡ, ಏ ನನ್ನ ಫ್ರೆಂಡಿಗೆ ಅವನು ಹೆಂಗೆ ಹೊಡಿತಾನೆ ಅಂತ. ಇದು ಎಷ್ಟೋ ಸಲ ನಮ್ಮ
ಯೂತ್ ಅಲ್ಲಿ ಈ ಇದು ಫೈಟ್ ಬಂದ್ಬಿಡುತ್ತೆ. ನೀನು ಕೇಳಬೇಕಿತ್ತಲ್ಲ ಅವನಿಗೆ ಏನಕ್ಕೆ ಹೊಡೆದ ಅಂತ. ನನಗೆ ಗೊತ್ತಿಲ್ಲ, ಅದು ಅವನು ನನ್ನ ಫ್ರೆಂಡು, ನೀನು ಅವನಿಗೆ ಹೊಡೆಯೋಂಗಿಲ್ಲ. ಇದು ಮೋಹ ಅಲ್ಲ ಸರ್, ತಿಕ್ಕಾಪಟ್ಟೆ. ಅದು ನಾನು ಕೇಳಿದ್ರೆ ಇನ್ಅಪ್ರೋಪ್ರಿಯೇಟ್ ಮೋಹ. ಒಂದ್ಸಲ ಯಾರೋ ಒಬ್ರು ದೊಡ್ಡ ರಾಜಕಾರಣಿ, ಅವ್ರ ಮಗ ಏನೋ ತಪ್ಪು ಮಾಡ್ದ ಅಂತ, ಅವ್ರು ಏನು ಹೇಳಿದ್ರು ಅಂತ ಗೊತ್ತಾ, ಏ ಮಕ್ಕಳು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡ್ತಾರೆ ಬಿಡಿ, ನಾವು ಇವ್ರು ಚಿಕ್ಕವರಿದ್ದಾಗ ನಾವು ಚಿಕ್ಕವರಿದ್ದಾಗ ಮಾಡಿದ್ವಲ್ಲ ಅಂದರೆ ಅದೆಲ್ಲ ಡಿಸ್ಮಿಸ್ ಮಾಡಿಬಿಟ್ರು. ಅಂದರೆ ತಾನು ಮಗ ಮಾಡಿದ ತಪ್ಪು ಇಲ್ಲ, ಹೀಗೆ ಮಾಡಬಾರ್ದು, ಅದು ಇಲ್ಲವೇ ಇಲ್ಲ. ಅದಕ್ಕೆ ಇನ್ನೊಂದು ಸರಿ, ಇವ್ರು ಹೇಳಿದ್ರ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ರು ಗೊತ್ತಾ, ಅದಕ್ಕೆ ಬಿಡಿರಿ ನಮ್ಮ ಮಕ್ಕಳು ಮಾಡ್ತಾರೆ ಅದು ನೋಡಿ, ಅದೆಲ್ಲದನ್ನ ಒಪ್ಕೊಂಡ್ಬಿಟ್ರು. ಸರಿ, ಅವ್ರು ತಪ್ಪು ಮಾಡಿದ್ರೆ ಪರವಾಗಿಲ್ಲ ಅಂತ. ಅಂದ್ರೆ ಕೊನೆಗೇನಾಯ್ತು, ತಪ್ಪು ಮಾಡಿದ್ದು ಮುಖ್ಯ ಆಗಲಿಲ್ಲ, ನನ್ನ ಮಗ ಮಾಡ್ಬೋದು ಅಂತ, ಪರವಾಗಿಲ್ಲ ಅಂತ. ಅದೇ ಹೇಳ್ತಾನಲ್ಲ ಕೃಷ್ಣ ಹೇಳೋದು, ಅದ್ರಲ್ಲಿ ಭಾಳ ಚಂದ ಹೇಳ್ತಾನೆ. ಯಾವಾಗ ನೀನು ಆ ಹಂತಕ್ಕೆ ಮುಟ್ತೀಯ ಅಂತಂದ್ರೆ ನೀನು ಮಾಡುವಂತ ತಪ್ಪು ಉದ್ದೇಶ ಗೊತ್ತಿರಬೇಕು. ಮೋಹ ಮಮತೆಗಳು ನೀನು ಎಲ್ಲಿವರೆಗೂ ಕಾಡ್ತಾವೋ, ಅವನೇನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾವೋ. ಇದು ಹೀಗೆ ಸರ್, ಕಣ್ಣು ಮುಂದೆ ಒಂದು ಪರದೆ ಇಟ್ಕೊಂಡು ಅಡ್ಡಾಡ್ತಾ ಇದ್ದೀನಿ ನಾನು, ನಡ್ಕೊಂಡು ಹೋಗ್ತಾ ಇದ್ದೀನಿ ರಸ್ತೆಯಲ್ಲಿ, ಮುಂದೆ ಒಂದು ಹ್ಯಾಂಕರ್ ಚಿ ಇದ್ಕೊಳ್ಳಿ ಇಟ್ಕೊಂಡು, ಇಟ್ಕೊಂಡು ಪೇಪರ್ ಇಟ್ಕೊಂಡು ಇಟ್ಕೊಳ್ಳಿ, ಎಡವಿ ಬೀಳ್ತೀನಿ ಗ್ಯಾರಂಟಿ ನಾನು. ಯಾಕಂದ್ರೆ ನನ್ನ ಕಣ್ಣು ಸ್ಪಷ್ಟ ಕಾಣಿಸಲ್ಲ, ನನ್ನ ಕಣ್ಣನ್ನು ಪೊರೆ ಮುಚ್ಕೊಂಡಿದೆ. ಹಾಗೆ ಮೋಹ ಮಮತೆಗಳು ಪೊರೆಗಳಿದ್ದ ಹಾಗೆ, ಯಾವಾಗಲೂ ನಾನು ವಸ್ತುವನ್ನು ಮೋಹದ ಮೂಲಕ ನೋಡಿದಾಗ, ಅದಕ್ಕೆ ಹೇಳ್ತಾ ಇರಲ್ಲ ನಮ್ಮ ಹುಟ್ಟಿದ ಮಕ್ಕಳೆಲ್ಲ ಹೆಗ್ಗಣ ಮುದ್ದು, ಹಡದವ್ರಿಗೆ ಹೆಗ್ಗಣ ಮುದ್ದು ಅಂತ. ನನ್ನ ಮಗು ಅಂದ್ಮೇಲೆ ಪ್ರೀತಿ ಬಂದ್ಬಿಡುತ್ತೆ, ಅವ್ನು ತಪ್ಪು ಮಾಡಿದ್ರೆ ಮುಚ್ಕೊಂಡ್ಬಿಡ್ತೀವಿ. ಅಲ್ಲಿ ಆಗೋದಿಲ್ಲ ನಿಮಗೆ, ಅದಕ್ಕೆ ಹೇಳ್ತಾನೆ ಮುಖ್ಯವಾಗಿ ಎಲ್ಲರನ್ನು ಒಂದೇ ಭಾವಿಸಬೇಕಾದ್ರೆ, ನೀವು ಸಮದರ್ಶಿ ಭಾವ ಬರಬೇಕಾದ್ರೆ, ಒಂದು ಕಗ್ಗ ಇದೆ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲರೋಳು ತಾನು ತನ್ನೊಳಗಿರುವವರ ಎಲ್ಲರೋಳ್ ಎಲ್ಲೆಲ್ಲಿ ಎಂ ನೋಡಿ ನಡೆದು ನಗುತಳುತ್ತ, ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅಂತ. ಇದು ಎಕ್ಸಾಕ್ಟ್ ಅನುವಾದ, ಅದು ಶ್ಲೋಕದ ಅನುವಾದ ಇದ್ದಂಗೆ. ಎಲ್ಲರೊಳಗೆ ತಾನಿದ್ದೇನೆ, ತನ್ನೊಳಗೆ ಎಲ್ಲರೂ ಇದ್ದಾರೆ ಅನ್ನೋ ಹಾಗೆ. ಅವನು ಸುಮ್ಮನೆ ಮನೇಲಿ ಕೂತ್ಕೊಳ್ಳಲ್ಲ, ಯಾರು ಉಸಾಬ್ರಿ ಬೇಡ ಅಂತ. ಎಲ್ಲೆಲ್ಲಿಯೊಮ್ ನೋಡಿ ನಡೆದು ನಗುತ ಅಳುತ, ಸಂತೋಷವನ್ನು ನೋಡಿದಾಗ ಅಳ್ತಾನೆ, ದುಃಖ ನೋಡ್ತಾನೆ, ದುಃಖ ನೋಡಿದಾಗ ಅಳ್ತಾನೆ, ಅವ್ರು ಭಾಗಿಯಾಗ್ತಾನೆ. ಆದರೆ ಬೆಲ್ಲ ಲೋಕಕ್ಕಾಗಿ ಜಗತ್ತಿಗೆ ಬೆಲ್ಲ ಹಾಕ್ತಾನೆ, ಹಂಚ್ತಾನೆ, ಸಂತೋಷ ಹಂಚ್ತಾನೆ. ತನಗೆ ತಾನು ಕಲ್ಲಾಗಬಲ್ಲವನೇ, ತಾನು ಕಲ್ಲಾಗ್ತಾನೆ ಅಂದರೆ ಕಲ್ಲಾಗ್ತಾನೆ ಅಂತಲ್ಲ, ಮೋಹ ಮಮತೆಗಳಿಂದ ದೂರ ಇರ್ತಾನೆ. ತಪ್ಪು ಮಾಡಿದ್ರೆ ಮಗ ಮಾಡಿದ್ರು ತಪ್ಪು ಮಾಡಿದ್ಯಪ್ಪ ನೀನು ಸರಿ ಮಾಡ್ಕೊ ಅಂತ ಹೇಳ್ತಾನೆ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ಯಾ ಅಂತ ಹೇಳ್ತಾನೆ. ಎಲ್ಲಿವರೆಗೂ ನನಗೆ ಮೋಹ ಮಮತೆಗಳು ಕಾಣೋದಿಲ್ವೋ, ತಪ್ಪು ಸರಿಗಳ ಭಿನ್ನ ಕ್ಲಿಯರಾಗಿ ಕಾಣುತ್ತೆ. ಮೋಹ ಬಂದಾಗ ತಪ್ಪು ಒಪ್ಪು ಕಾಣಿಸೋಲ್ಲ. ಅದಕ್ಕೆ ಹೇಳ್ತಾನೆ ಹಂತವನು ಮಾತ್ರ ಮುಕ್ತ ಆಗ್ತಾನೆ ಅಂತ, ಅವನೇ ಸಮದರ್ಶನ ಅಂತ. ಸರ್, ಸಿಲ್ಲಿ ಎಕ್ಸಾಂಪಲ್ ಅನ್ಸ್ಬೋದು, ನಾನು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ನ ಡ್ರೈವರ್ ಒಂದಿನ ಸಿಗ್ನಲ್ ಜಂಪ್ ಮಾಡ್ತಾನೆ. ನಮ್ಮ ಡ್ರೈವರ್ ಸಿಗ್ನಲ್ ಜಂಪ್ ಮಾಡಿದಾಗ ಟ್ರಾಫಿಕ್ಕನ್ನು ಹಿಡಿತಾನೆ. ಟ್ರಾಫಿಕ್ ಪೊಲೀಸ್ ಹತ್ರ ಇವನು ವಾದ ಮಾಡ್ತಾ ಇರ್ತಾನೆ, ಅವನು 500 ರೂಪಾಯಿ ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ ಮತ್ತು ಇನ್ನೊಂದಕ್ಕೆ 500 ರೂಪಾಯಿ ಇದಾಗುತ್ತೆ, ನಾನು ಚೀಟಿ ಬರೀತೀನಿ ಅಂತ ಇರ್ತಾನೆ. ಇವನು ಅವನ ಹತ್ರ ವಾದ ಮಾಡ್ತಾ ಇದ್ದಾನೆ, ನಾನು ಸುಮ್ಮನೆ ಹಿಂದ್ಗಡೆ ಕೂತ್ಕೊಂಡು ಕಾರಲ್ಲಿ ಹಿಂದ್ಗಡೆ ಕೂತ್ಕೊಂಡು ನನ್ನಷ್ಟು ನಾನು ಏನೋ ಮಾಡ್ತಾ ಇದೆ. ಇನ್ಸ್ಪೆಕ್ಟ್ರ್ ಬರ್ತಾರೆ, ಆ ಇನ್ಸ್ಪೆಕ್ಟ್ರ್ ನನ್ನ ಪರಿಚಯ ಇದೆ. ಓ ಸರ್, ನೀನು ಸರ್ ಎಲ್ಲ ಹೊಟ್ರಿ ಅಂತಂದರೆ ನಾನು ಆಫೀಸಿಗೆ ಹೊಟ್ಟೆ ಅಂತ ಇದೆ. ಸೊ ಓಕೆ ಸರ್, ಹೋಗಾದರೆ ಹೋಗಿ ಅಂದೆ. ನಾನು ಅವನು ಜಂಪ್ ಮಾಡುತ್ತಾನೆ, ಅವ್ನು ಕೊಡೋಕೆ ಹೇಳಿ ಸರ್, ಅವನ ಹತ್ರ ದುಡ್ಡಿಲ್ವಂತೆ. ಸರಿ, ನಾನು ಇಳ್ಕೊಂಡು ಹೋಗ್ತೀನಿ, ಅವನ ಹತ್ರ ದುಡ್ಡು ತಂದು ಕೊಡೋಕೆ ಹೇಳಿ ಅಂದೆ. ಏನಕ್ಕೆ ಸರ್ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದೀರ ಅಂತ ನಾನು ಹೇಳಿದೆ. ನೀವು ಯಾವಾಗ ಚಿಕ್ಕ ತಪ್ಪುಗಳನ್ನು ಪರವಾಗಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಿರೋ, ದೊಡ್ಡ ತಪ್ಪು ಮಾಡ್ತಾ ಹೋಗ್ತಾ ಇರ್ತೀರ ಅಲ್ಲ ಸರ್. ನಾನು ಅವನ್ನ ಹಂಗೆ ಆ ದಿನ ಏ ಪರವಾಗಿಲ್ಲಪ್ಪ ದುಡ್ಡು ಕೊಡೋದು ಬೇಡ, ನೀನು ಫೀಸ್ ಬೇಡ ಅಂತ ಬಂದುಬಿಟ್ರೆ ನಾಳೆ ನೀನು ಸಂಬಳದಲ್ಲಿ ಕಟ್ ಮಾಡ್ತೀನಿ ನಾನು. ನಿನಗೆ ಇದು ನೆನಪಿರಬೇಕು, ಸಂಬಳ ಕಟ್ಟೋದಾಗ ನೀನು ನೆನಪಿರುತ್ತೆ, ನಾನು ನೆಕ್ಸ್ಟ್ ಟೈಮು ಜಾಗ್ರತೆ ತಂದು ಹೋಗಬೇಕು, ನಾನು ಕಾರ್ ಓಡಿಸ್ಬೇಕಾದ್ರೆ ಸರಿಯಾಗಿ ಓಡಿಸ್ಬೇಕು ಅಂತ ಬಂದಿರುತ್ತೆ. ಇದು ಅವನ್ನ ಕರೆಕ್ಟ್ ಮಾಡೋದು, ಇದರಿಂದ ಅವನಿಗೆ ಲಾಭ ಏನಕ್ಕೆ, ಅವನ ಸಂಬಳ ಕಟ್ಟಾಗಲ್ಲ ಅಲ್ಲ ಸರ್. ಅದೇ ನೆಕ್ಸ್ಟ್ ಟೈಮ್ ಹುಷಾರಾಗಿರ್ತಾನೆ, ತಪ್ಪು ಮಾಡಲ್ಲ. ಸೊ ನಮ್ಮಲ್ಲಿ ಏನಾಗುತ್ತೆ, ಎಷ್ಟೋ ಸಲ ನಮ್ಮ ಯುವಕರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಓಕೆ, ಚಿಕ್ಕ ತಪ್ಪು ತಾನೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಸರ್, ಸಿಂಪಲ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಫೋನ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ರಾತ್ರಿ 1 ಗಂಟೆ ನನ್ನ ಕೆಲಸಲ್ಲ ಫೋನ್ ಬರುತ್ತೆ, ಈ ಇನ್ಸ್ಪೆಕ್ಟ್ರ್ ಹೇಳಿಬಿಡಿ ಸ್ವಲ್ಪ ನಮ್ಮನ್ನು ಬಿಡೋದಕ್ಕೆ ಅಂತ. ನಾನು ಪ್ರತಿ ಸಲ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ಅವ್ರನ್ನ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಡ್ರಿಂಕ್ ಆ್ಯಂಡ್ ಡ್ರೈವೇ ತಪ್ಪು, ಆನ್ ಟಾಪ್ ಆಫ್ ದಟ್ ನೀವು ಇನ್ನೊಬ್ಬರ ಹತ್ರ ನೀವು ಮಾಡಿರೋ ತಪ್ಪಿಗೆ ನನ್ನನ್ನು ಪಾರ್ಟಿ ಮಾಡ್ತಾ ಇದ್ದೀರಿ. ನೀವು ಪಾರ್ಟಿ ಆಗ್ತೀರಾ? ನಾನು ಇವತ್ತಿನವರೆಗೂ ಯಾರಿಗೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಬಿಡಿಸ್ತಾ ಇಲ್ಲ ಸರ್.
ಇವತ್ತು ನನಗೆ ಎಷ್ಟು ಕಾಲ್ ಬರುತ್ತೆ ಗೊತ್ತೆ, ನನ್ನ ಫ್ರೆಂಡ್ಸೇ. ಆಮೇಲೆ ನೆಕ್ಸ್ಟ್ ದಿನ ಬಂದ್ಕೊಂಡು ಬೈತಾರೆ, ಏ ನೀನೆಂತ ಫ್ರೆಂಡು, ನೀನು ರಾತ್ರಿ ನಾವು ಸುಮ್ಮನೆ ಗಲಾಟೆ ಆಯಿತು ಇದಾಯಿತು ಅಂತ. ನೀವು ಮಾಡಿರೋ ತಪ್ಪು ಅನುಭವಿಸಿ, ನೀವು ಒಳ್ಳೇದು ಮಾಡಿದ್ರೆ ತುಂಬ ಸಂತೋಷ ಆಗ್ತಿತ್ತು. ಇದು ಮಾಡಿದ್ರೆ ಅಲ್ಲ ಅಂದರೆ ಇದು ಈ ಚಿಕ್ಕ ಚಿಕ್ಕ ತಪ್ಪುಗಳು ಅಂತ ನಾವು ಏನಂತೀವಲ್ಲ, ಹೌದು ಅದೇ ದೊಡ್ಡದಾಗೋದು. ಮುಂದೊಂದು ದಿನ ಅವನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ಆ ದಿನ ತಪ್ಪಿಸಿದ್ದ ನನ್ನ, ಇನ್ನೊಂದು ದಿನ ತಪ್ಪಿಸ್ತಾನೆ, ಇನ್ನೊಂದು ದೊಡ್ಡದು ಮಾಡೋದು ತಪ್ಪಿಸ್ತಾನೆ ಅಂತ. ಯಾವಾಗ ಅವನಿಗೆ ಗೊತ್ತಾಗತ್ತಲ್ಲ ಈ ತಪ್ಪು. ಚಾರ್ಲ್ ಶೋಭರಾಜ್ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಕ್ರೂಕ್ ಅವನು, ಅವನು ಹಿಡ್ಕೊಂಡು ಹೋಗಿ ಗೋವಾದಲ್ಲಿ ಸಿಕ್ಕ ಅವನು, ಕೋರ್ಟ್ ಮುಂದೆ ಹಾಜರು ಮಾಡಿದಾಗ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ. ಶಿಕ್ಷೆ ಕೊಡಿ ನನಗೆ, ನನಗಿಂತ ಮತ್ತೆ ಇನ್ನೊಬ್ಬರು ಶಿಕ್ಷೆ ಕೊಡ್ಬೇಕು ನೀವು ಅಂತ ಹೇಳ್ತಾನೆ. ಯಾರು ಅಂತ ಕೇಳಿದಾಗ ನಮ್ಮ ತಾಯಿ ಕೊಡ್ಬೇಕು ಅಂತ ಹೇಳ್ತಾನೆ. ನಾ ಮೊದಲೇ ಸಲ ಬೇಕರಿಯಿಂದ ಬಿಸ್ಕೆಟ್ ಕದ್ಕೊಂಬಂದಾಗ ನನ್ನ ತಾಯಿ ಕೆನ್ನೆಗೆ ಹೊಡೆದು ಕಳ್ಳತನ ಮಾಡಿದ್ಯಾ ನೀನು ಅಂತ ಕೆನ್ನೆಗೆ ಹೊಡೆದಿದ್ರೆ ನಾನು ಈ ಚಾರ್ಲ್ ಶೋಭರಾಜ್ ಆಗ್ತಿರ್ಲಿಲ್ಲ. ಆಕೆ ಇನ್ನೊಂದು ನಾಲ್ಕು ತಗೊಂಬರೋ ಅಂದ್ಲು, ಮೊದಲು ಮತ್ತೆ ನಾಲ್ಕು ತಂದೆ. ಅದು ಅವನು ಹೇಳಿದ್ದು ಒಂದು ರೀತಿ ಸರಿ, ಒಂದು ರೀತಿ ತಪ್ಪು. ಅದು ನೆಪ ಮಾಡ್ಕೊಂಡು ಕೆಟ್ಟವನಾಗಬೇಕಾಗಿರ್ಲಿಲ್ಲ. ಆದರೆ ಅವನು ಹೇಳೋದು, ನನ್ನ ನಿಜವಾಗ್ಲೂ ತಾಯಿ ನನ್ನ ಮೋಹ ಮಮ್ಮತಿಗಳನ್ನು ಬಿಟ್ಟು ಸರಿಯಾದ ದಾರಿಗೆ ಇರಬೇಕು, ನೀನು ಹೊಡಿಬೇಕು ಹೊಡೆದು ಕಲಿಸಿದ್ರೆ ನಾನು ಇಂಥ ಮೋಸಗಾರ ಆಗ್ತಿರಲಿಲ್ಲ ಅಂತ. ಅದನ್ನೆಲ್ಲ ಹುಡುಗರು ನೆನಪಿಟ್ಕೋಬೇಕು. ತಪ್ಪಾದಾಗ ಸ್ನೇಹಿತ ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಅದರಲ್ಲಿ ನೀವು ಜೊತೆ ಸ್ನೇಹಿತ ಇದ್ದಾನೆ ಅಂತ ಸೇರ್ಕೊಂಡು ಹೋದರೆ ಆ ತಪ್ಪಿಗೆ ನೀವು ಭಾಗಿಗಳಾಗ್ತೀರಿ. ಕ್ಲಾಸಿಕ್ ಎಕ್ಸಾಂಪಲ್ ಕಾರಣನೇ ಯಾವಾಗಲೂ ಹೇಳೋದು ನಾನು. ಕ್ಲಾಸಿಕ್ ಎಕ್ಸಾಂಪಲ್ ಎಂಥ ಶಕ್ತಿಯ ಒಂದು ಅಸಾಧ್ಯ ಶಕ್ತಿ ಜ್ಞಾನಿ, ಅದ್ರ ಸೇರ್ಕೊಂಡಿದ್ದ ಯಾರ ಜೊತೆಗೆ, ದುರ್ಯೋಧನ ಜೊತೆಗೆ ಹಾಳಾಗಿ ಹೋಗ್ಬಿಟ್ಟ.